हाय गाइस वेलकम टू सिनेमा फैक्ट नावत नोड़ता रो मूवी नान वीडियो तुम्बा इंटरेस्टिंग आगे एलू स्किपे कोने वर्गू नोड़ी नम चानल सब्सक्राइब मे रेड बटन ओती सब्सक्राइब मे मत पक्दल बरंत बेल आइकॉन कूड़ा प्रेस आगस्टे ना हाको प्रतियो वीडियो कूड़ा निम्हे नोटिफिकेशन बरते मूवी स्टार्टिंग सीन कार्तिक हुड़गन तोर्स्तर स्कूल मास्टर सरिया ओडीता याकंद्रे इवन फ्रेंड्स प्रोग्रेस कार्ड के और अपन तर सैन आग मास्टर हेल्तर निम अपन कर्क इला स्कूल सेरसल अंत कार्तिक मने बर्ताने अम्म अम्म अंत करीतने अदरगड़े यदे रीति रेस्पॉन्स बर किटकिन इणुकी नोड़े अल्ली अम्म बेरोबन अफेरनर ही अम्म हेल्ता विषय निम् ते हर यदे कारण केबेड़ नीन बेकार कोडस्तीनी अंत कार्तिक कोपदिंद ब्यागन अल्ले हस्तबिटे नेक्स्ट सीन अम्म तन्न गंडनिगे ऊट बड़स्ता इर्ताळे आगवनु केळ्तने कार्तिक एल्ली अंत आग अवळु आट आडोके होगिद्दाने अंत हेळ्ताळे अदे टाइम नल्ली कार्तिक मनेगे बर्ताने आग अवर अप्प इष्टोत्तेनु आट आडोदु बंद ओद्कोळ्ळोकागल्वा अंत हेळ्तारे आग कार्तिक नानु तप्पु माडिद्रे मात्र केळ्तीरा आदरे अम्म तप्पु माडिद्रे याके केळल्ल अंत केळ्ताने आग इवनु एनायितु अंत अवळन्न केळ्ताने आदरे अवळ कडेयिंद यावुदे रेस्पॉन्स बरल्ल आग कार्तिक केळ्ताने नानु मध्याह्न बरबेकाद्रे वेंकटेश मामा मत अम्म ओंदागिद्रु अंत इदन्न केळि अवर अप्पगे तुंबाने कोप बरुत्ते अक्कपक्कद मनेयवरु हेळिदाग नानु नंबलिल्ल ईग स्वंत मगने हेळिदाग नम्मदे हेगिरलि अंत इब्रिगू सरियागि जगळ आगुत्ते इदन्नेल्ल नोडि कार्तिक के तुंबाने बेजार आगुत्ते ईग रात्रि मलगिरबेकाद्रे एनो किर्चो शब्द केळिसुत्ते किर्चिद्दु बेरे यारु अल्ल कार्तिकद अम्म आगिरुत्ते आग कार्तिक होगि एनायितु अंत नोड्ताने अल्लि अवर तंदे नेण हाकोंडु सत्तोगिर्तारे याकंद्रे अवनु तन्न वैफ्न तुंबाने प्रीतिसुत्ता इद्द ಅವಳು ಬೇರೊಬ್ಬನೊಂದಿಗೆ ಅಫೇರ್ನಲ್ಲಿದ್ದಿದ್ದರಿಂದ ಅವನಿಗೆ ಅದನ್ನು ತಡ್ಕೊಳ್ಳೋಕಾಗದೆ ಈ ರೀತಿ ಮಾಡ್ಕೊಂಡಿರ್ತಾನೆ ಈಗ ದಿನ ಕಳೆದು ರಾತ್ರಿ ಆಗುತ್ತೆ ಕಾರ್ತಿಕ್ ಮಲಗಿದ್ದಾನೆ ಅಂತ ತಿಳ್ಕೊಂಡು ಅವನ ಅಮ್ಮ ಮತ್ತೆ ವೆಂಕಟೇಶ್ ಒಟ್ಟಿಗೆ ಇಂಟಿಮೇಟ್ ಆಗ್ತಾಳೆ ಇದನ್ನು ನೋಡಿ ಕೋಪಗೊಂಡ ಕಾರ್ತಿಕ್ ತನ್ನ ತಂದೆ ಇದ್ದ ಫೋಟೋನ ತಗೊಂಡು ಸೀಮೆಣ್ಣೆ ಸುರಿದು ಮನೆಗೆ ಬೆಂಕಿ ಕೊಡ್ತಾನೆ ಇದರಿಂದ ಅವರಿಬ್ಬರು ಸತ್ತೋಗ್ತಾರೆ ಕಾರ್ತಿಕ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅವನಿಗೆ ಅಲ್ಲೇ ಎಜುಕೇಶನ್ ಸಹ ಸಿಗುತ್ತೆ ಈಗ ಕೆಲವು ವರ್ಷಗಳು ಕಳೆದು ಹೋಗುತ್ತೆ ಕಾರ್ತಿಕ್ ದೊಡ್ಡವನಾಗ್ತಾನೆ ಅವನ ಶಿಕ್ಷೆ ಅವಧಿ ಸಹ ಮುಕ್ತಾಯ ಆಗುತ್ತೆ ಅಲ್ಲಿನ ವಾರ್ಡನ್ ಗೆ ಕಾರ್ತಿಕ್ ಅಂದ್ರೆ ತುಂಬಾ ಇಷ್ಟ ಯಾಕಂದ್ರೆ ಅವನು ತುಂಬಾ ಚೆನ್ನಾಗಿ ಓದ್ತಾ ಇರ್ತಾನೆ ಅವರು ಸ್ವಲ್ಪ ದುಡ್ಡು ಕೊಟ್ಟು ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಥಿಂಕ್ ಮಾಡು ನಡೆದಿದ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತ್ಬಿಡು ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ ಕಾರ್ತಿಕ್ ತನ್ನ ಚಿಕ್ಕಪ್ಪನ ಮನೆಗೆ ಬರ್ತಾನೆ ಆದ್ರೆ ಅವನ ಚಿಕ್ಕಮ್ಮನಿಗೆ ಕಾರ್ತಿಕ್ ನ ಕಂಡ್ರೆ ಇಷ್ಟನೇ ಇರಲ್ಲ ಹಾಗಾಗಿ ತನ್ನ ಗಂಡನತ್ರ ನಿಮ್ಮ ಅಣ್ಣನ ಮಗ ಇಲ್ಲಿಗೆ ಯಾಕೆ ಬಂದಿದ್ದಾನೆ ನಮ್ಮ ಮಕ್ಕಳನ್ನು ಸಾಕೋಕೆ ಆಗ್ತಿಲ್ಲ ಈ ಕೊಲೆಗಾರನನ್ನ ನಮ್ಮ ಮನೆಯಲ್ಲಿ ಇಟ್ಕೊಂಡು ಏನು ಮಾಡೋದು ಅಂತ ಹೇಳ್ತಾಳೆ ಒಂದು ಅವನ ಮನೆಯಲ್ಲಿ ಇರಬೇಕು ಇಲ್ಲ ನಾನು ಇರಬೇಕು ಅವನನ್ನ ಫಸ್ಟ್ ಇಲ್ಲಿಂದ ಕಳಿಸಿ ಅಂತ ಹೇಳ್ತಾಳೆ ಆಗ ಇವನು ಈ ವಿಷಯನ ಹೇಳೋಕೆ ಕಾರ್ತಿಕ್ ಹತ್ರ ಬರ್ತಾನೆ ಆದ್ರೆ ಕಾರ್ತಿಕ್ ಆಲ್ರೆಡಿ ಇದನ್ನೆಲ್ಲ ಕೇಳಿಸ್ಕೊಂಡು ಮನೆಯಿಂದ ಹೊರಗಡೆ ಹೋಗಿರ್ತಾನೆ ಕಾರ್ತಿಕ್ ತನ್ನ ಮುಂದಿನ ವಿದ್ಯಾಭ್ಯಾಸ ಮುಂದುವರಿಸೋಕೆ ಚೆನ್ನೈಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾನೆ ಹಾಗಾಗಿ ಬಸ್ ಹತ್ತಿ ಕೂತ್ಕೊತಾನೆ ಇವನ ಪಕ್ಕದ ಸೀಟ್ನಲ್ಲಿ ಸಲೀಮ್ ಅನ್ನೋ ಹುಡುಗ ಸಹ ಇರ್ತಾನೆ ಹೀಗೆ ಹೋಗ್ತಾ ಇರುವಾಗ ಬಸ್ ಕ್ರ್ಯಾಶ್ ಆಗುತ್ತೆ ಥ್ಯಾಂಕ್ಫುಲ್ಲಿ ಕಾರ್ತಿಕ್ ಬದುಕುಳಿತಾನೆ ಹಾಗೆ ಇವನ ಪಕ್ಕದಲ್ಲಿ ಕೂತಿದ್ದ ಸಲೀಮ್ ಅನ್ನೋ ಹುಡುಗನನ್ನ ಸೇವ್ ಮಾಡೋಕೆ ನೋಡ್ತಾನೆ ಆದ್ರೆ ಅವನು ಸತ್ತೋಗಿರ್ತಾನೆ ಆಗ ಕಾರ್ತಿಕ್ ತನ್ನ ಲಗೇಜ್ ಜೊತೆಗೆ ಆ ಸಲೀಮ್ದ ಲಗೇಜ್ ಸಹ ತಗೊಂಡು ಅಲ್ಲಿಂದ ಚೆನ್ನೈಗೆ ಬರ್ತಾನೆ ಅಲ್ಲಿ ಒಂದು ಕಡೆ ರೂಮ್ ಕೇಳ್ತಾನೆ ಆಗ ಲಾಡ್ಜ್ ಓನರ್ ಮಂತ್ಲಿ 1500 ಆಗುತ್ತೆ ಅಂತ ಸಿಂಗಲ್ ರೂಮ್ ಇಲ್ಲ ಟ್ರಿಪಲ್ ಬೆಡ್ರೂಮ್ ಇದೆ ಅದನ್ನ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಕಳಿಸ್ತಾರೆ ಈಗ ಕಾರ್ತಿಕ್ ಸಲೀಮ್ ಸೂಟ್ ಕೇಸ್ನ ಓಪನ್ ಮಾಡಿ ನೋಡ್ತಾನೆ ಅದರಲ್ಲಿ ಸ್ವಲ್ಪ ಹಣ ಸಿಗುತ್ತೆ ಜೊತೆಗೆ ಅವನ ಮಾಸ್ ಕಾರ್ಡ್ ಸಹ ಸಿಗುತ್ತೆ ಆ ಮಾಸ್ ಕಾರ್ಡ್ನಲ್ಲಿ ಫೋಟೋ ಅಂಟಿಸಿರೋದಿಲ್ಲ ಅದನ್ನೆಲ್ಲ ಅಲ್ಲೇ ಇಟ್ಟು ಸ್ನಾನಕ್ಕೆ ಹೋಗ್ತಾನೆ ನಂತರ ಸ್ನಾನ ಮುಗಿಸಿ ಬಂದಾಗ ರೂಮ್ಮೇಟ್ ಒಬ್ಬ ಇವನನ್ನು ನೋಡಿ ಸಲೀಮ್ ಅಂತ ಕರೀತಾನೆ ಯಾಕಂದ್ರೆ ಅವನು ಸಲೀಮ್ ಹೆಸರಿನಲ್ಲಿದ್ದ ಮಾಸ್ ಕಾರ್ಡ್ನ ನೋಡಿರ್ತಾನೆ ಈ ಕಡೆ ಕಾರ್ತಿಕ್ ಏನು ರಿಯಾಕ್ಟ್ ಮಾಡಲ್ಲ ಆಗ ಅವನು ಹೇಳ್ತಾನೆ ನಿಮಗೆ ಖಂಡಿತ ಮೆಡಿಕಲ್ ಸೀಟ್ ಸಿಗುತ್ತೆ ಯಾಕಂದ್ರೆ ಒಳ್ಳೆ ಮಾರ್ಕ್ಸ್ ಇದೆ ಅಂತ ಸೋ ಈಗ ಕಾರ್ತಿಕ್ ಡಿಸೈಡ್ ಮಾಡ್ತಾನೆ ನಾನು ಇನ್ನು ಮುಂದೆ ಕಾರ್ತಿಕ್ ಅಲ್ಲ ಸಲೀಮ್ ಆಗೇ ಬದುಕಬೇಕು ಅಂತ ಆ ಲಾಡ್ಜ್ನ ತಕ್ಷಣ ಖಾಲಿ ಮಾಡಿ ಬೇರೊಂದು ಕಡೆ ಬಂದು ಬಾಡಿಗೆ ರೂಮ್ ತಗೋತಾನೆ ಆಗ ಓನರ್ ಆ ಬುಕ್ನಲ್ಲಿ ಅಡ್ರೆಸ್ ಮತ್ತೆ ಸೈನ್ ಮಾಡೋಕೆ ಹೇಳಿದಾಗ ಕಾರ್ತಿಕ್ ಸಲೀಮ್ ಅಂತಾನೆ ಸೈನ್ ಮಾಡ್ತಾನೆ ಯಾಕಂದ್ರೆ ಅವನಿಗೆ ಬೇರೊಬ್ಬರ ತರ ಸೈನ್ ಮಾಡೋದು ಚಿಕ್ಕ ವಯಸ್ಸಿಂದನೇ ಗೊತ್ತಿರುತ್ತೆ ಹಾಗಾಗಿ ಆ ಮಾಸ್ ಕಾರ್ಡ್ನಲ್ಲಿ ಸಲೀಮ್ ಸೈನ್ ಹೇಗಿದೆ ಅದೇ ತರನೇ ಇವನು ಸಹ ಪ್ರಾಕ್ಟೀಸ್ ಮಾಡಿ ಅದೇ ಸೈನ್ನ ಈ ಬುಕ್ನಲ್ಲಿ ಸಹ ಹಾಕಿರ್ತಾನೆ
ಸೊ ಈಗ ಇವನು ಕಾರ್ತಿಕ್ ಅಲ್ಲ ಸಲೀಂ ಬಿಯರ್ಡ್ ಎಲ್ಲ ಟ್ರಿಮ್ ಮಾಡಿ ಮುಸ್ಲಿಂ ಅವ್ರ ತರ ಕಾಣೋ ತರ ಮಾಡ್ಕೊತಾನೆ ಜೊತೆಗೆ ಇನ್ನಷ್ಟು ಪರ್ಫೆಕ್ಟ್ ಆಗೋಕೆ ಸಲೀಂ ಸೈನ್ ನ ಅದೇ ತರ ಮಾಡೋಕೆ ಟ್ರೈ ಮಾಡ್ತಾನೆ ಸಲೀಂ ಮಾಸ್ಕ್ ಕಾರ್ಡ್ ನಲ್ಲಿ ಇವನ ಫೋಟೋನ ಅಂಟಿಸ್ತಾನೆ ಆ ಮಾಸ್ಕ್ ಕಾರ್ಡ್ ಇಂದ ಅವನಿಗೆ ಮೆಡಿಕಲ್ ಶೀಟ್ ಸಿಗುತ್ತೆ ಈ ಕಡೆ ಮುಸ್ಲಿಂಸ್ ಯಾವ ರೀತಿ ನಮಾಜ್ ಮಾಡ್ತಾರೆ ಅನ್ನೋದನ್ನ ಗಮನಿಸ್ತಾ ಇರ್ತಾನೆ ಜೊತೆಗೆ ಕಾಲೇಜ್ ನಲ್ಲಿ ಸೀಟ್ ಸಿಗಬೇಕಾದ್ರೆ ಪೇರೆಂಟ್ಸ್ ಯಾರು ಬರಬೇಕು ಅಂತ ಹೇಳ್ತಾರೆ ಹಾಗಾಗಿ ಇವನು ಒಬ್ಬ ವ್ಯಕ್ತಿನ ಮೀಟ್ ಆಗಿ ನನಗೋಸ್ಕರ ನನ್ನ ತಂದೆ ತರ ನಾಟಕ ಆಡಬೇಕು ಅದಕ್ಕೆ ನಾನು ಹಣ ಕೊಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಅವನು ಸಹ ಒಪ್ಕೊಳ್ತಾನೆ ಜೊತೆಗೆ ಇವನು ನಮಾಜ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ತಾನೆ ಕೊನೆಗೆ ಅವನ ತಂದೆ ತರ ನಾಟಕ ಮಾಡೋಕೆ ಒಪ್ಕೊಂಡಿದ್ದ ವ್ಯಕ್ತಿ ಸಹ ಕಾಲೇಜ್ಗೆ ಬರ್ತಾನೆ ಹೇಗೋ ಮಾಡಿ ಮೆಡಿಕಲ್ ಸೀಟ್ ಸಿಗುತ್ತೆ ಜೊತೆಗೆ ಕೆಫೆ ಡೇನಲ್ಲಿ ಪಾರ್ಟ್ ಟೈಮ್ ಜಾಬ್ ಸಹ ಸಿಗುತ್ತೆ ಕಾಲೇಜ್ಗೆ ಸೇರಿದ ಫಸ್ಟ್ ಡೇ ಅಶೋಕ್ ಅನ್ನೋ ಒಬ್ಬ ಫ್ರೆಂಡ್ ಆಗ್ತಾನೆ ನೆಕ್ಸ್ಟ್ ಸೀನಲ್ಲಿ ಅಶೋಕ್ ಕಾರ್ ಪಂಚರ್ ಆಗಿರುತ್ತೆ ಆಗ ಸಲೀಂ ಬಂದು ನನಗೆ ಟೈರ್ ಚೇಂಜ್ ಮಾಡೋಕ್ಕೆ ಬರುತ್ತೆ ಅಂತ ಅಶೋಕ್ಗೆ ಹೆಲ್ಪ್ ಮಾಡ್ತಾನೆ ಆಗ ಒಬ್ಬ ಸೀನಿಯರ್ ಸ್ಟೂಡೆಂಟ್ ಬಂದು ಅಶೋಕ್ಗೆ ನೀನು ಕಾಲೇಜ್ಗೆ ಬಂದು ಸರಿಯಾಗಿ 1 ವೀಕ್ ಆಗಿಲ್ಲ ಆಗಲೇ ನಮ್ಮ ಸೀನಿಯರ್ಸ್ನೆಲ್ಲ ರ್ಯಾಗಿಂಗ್ ಮಾಡ್ತಿದ್ಯಾ ಅಂತ ಹೇಳಿ ಅವನಿಗೆ ಹೊಡಿಯೋಕೆ ಬರ್ತಾನೆ ಆಗ ಸಲೀಂ ಅಶೋಕ್ ತಂಟೆಗೆ ಬಂದರೆ ಸರಿ ಇರಲ್ಲ ಅಂತ ಅವನಿಗೆ ವಾರ್ನ್ ಮಾಡಿ ಕಳಿಸ್ತಾನೆ ಇದನ್ನೆಲ್ಲ ನೋಡಿದ ಅಶೋಕ್ಗೆ ಸಲೀಂನ ಕಂಡ್ರೆ ತುಂಬ ಇಷ್ಟ ಆಗುತ್ತೆ ಇಬ್ಬರು ಒಳ್ಳೆ ಫ್ರೆಂಡ್ ಆಗ್ತಾರೆ ಈ ಕಡೆ ಲಾಡ್ಜ್ ಓನರ್ ಈ ತಿಂಗಳು ಬಾಡಿಗೆ ಸರಿಯಾದ ಟೈಮ್ಗೆ ಇನ್ನೂ ಕೊಟ್ಟಿಲ್ಲ ಇನ್ನು 2 ದಿನ ಟೈಮ್ ಕೊಡ್ತೀನಿ ಅಷ್ಟರೊಳಗಡೆ ಬಾಡಿಗೆ ಬಂದಿಲ್ಲ ಅಂದರೆ ಮನೆಯೊಳಗಿರೋ ಐಟಮ್ನೆಲ್ಲ ತೆಗೆದು ಹೊರಗಡೆ ಎಸಿತೀನಿ ಅಂತ ವಾರ್ನ್ ಮಾಡ್ತಾನೆ ಈ ಕಡೆ ಸಲೀಂಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಈ ಕಡೆ ಅವನು ವರ್ಕ್ ಮಾಡ್ತಿದ್ದ ಕೆಫೆ ಡೇನಲ್ಲಿ ಅಡ್ವಾನ್ಸ್ ಕೇಳ್ತಾನೆ ಆದರೆ ಅವರು ಇನ್ನು ಕೆಲಸಕ್ಕೆ ಸೇರಿ 1 ಮಂತ್ ಆಗಿಲ್ಲ ಆಗಲೇ ಅಡ್ವಾನ್ಸ್ ಕೇಳ್ತಾ ಇದ್ದೀರಾ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅದೇ ಟೈಮ್ನಲ್ಲಿ ಕೆಫೆ ಡೇಗೆ ಸಲೀಂದು ಲೆಕ್ಚರರ್ಸ್ ಬರ್ತಾರೆ ನೀನು ಇಲ್ಲಿ ಯಾಕೆ ಕೆಲಸ ಮಾಡ್ತಿದ್ಯಾ ನೀನು ಓದಿಗೆ ರಿಲೇಟೆಡ್ ಆಗಿ ಏನಾದ್ರು ಕೆಲಸ ಮಾಡ್ಬೋದಲ್ಲ ಅಂತ ಹೇಳ್ತಾರೆ ಆಗ ಅವರೊಂದು ಬುಕ್ ರೆಫರ್ ಮಾಡೋ ಜಾಬ್ನ ಸಲೀಂಗೆ ಆಫರ್ ಮಾಡ್ತಾರೆ ಇದರಿಂದ ಸಲೀಂಗೆ ಖುಷಿ ಆಗುತ್ತೆ ಆದರೆ ಬಾಡಿಗೆ ಹಣ ಹೇಗೆ ಕಟ್ಟೋದು ಅನ್ನೋದೇ ಚಿಂತೆ ಆಗಿರುತ್ತೆ ಕೊನೆಗೆ ತನ್ನ ಫ್ರೆಂಡ್ ಆದ ಅಶೋಕ್ಗೆ ಕಾಲ್ ಮಾಡಿ ನನಗೆ 2000 ರುಪೀಸ್ ಬೇಕು ಸ್ಯಾಲ್ರಿ ಬಂದಮೇಲೆ ಕೊಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಅಶೋಕ್ ಸಹ ಒಪ್ಕೊಂಡು ಸಂಜೆ ಮನೆಗೆ ಬಂದು ಕಲೆಕ್ಟ್ ಮಾಡ್ಕೊ ಅಂತ ಹೇಳ್ತಾನೆ ಸಲೀಂ ಅಶೋಕ್ ಮನೆಗೆ ಹೋಗ್ತಾನೆ ಅಲ್ಲಿ ಅಶೋಕ್ ಒಂದು ಪಾರ್ಟಿ ಅರೇಂಜ್ ಮಾಡಿರ್ತಾನೆ ಇಲ್ಲಿ ರೂಪಾ ಅನ್ನೋ ಹುಡುಗಿಯ ಪರಿಚಯ ಆಗುತ್ತೆ ಇವಳು ಅಶೋಕ್ನ ಲವರ್ ಆಗಿರ್ತಾಳೆ ಅಶೋಕ್ ಹೇಳ್ತಾನೆ ಈಗ ಟೈಮ್ ಜಾಸ್ತಿ ಆಗಿದೆ ಬಸ್ ಯಾವುದು ಸಿಗಲ್ಲ ಇಲ್ಲೇ ಸ್ಟೇ ಆಗಿ ನಾಳೆ ಹೋಗು ಅಂತ ಹೇಳ್ತಾನೆ ಬೆಳಗ್ಗೆ ಆಗುತ್ತೆ ರೂಪಾ ಅಶೋಕ್ ಮನೆಗೆ ಬರ್ತಾಳೆ ಅವಳು ಸಲೀಂಗೆ ಹೇಳ್ತಾಳೆ ನೀನು ಯಾಕೆ ಅಶೋಕ್ ಜೊತೆ ಇಲ್ಲೇ ಸ್ಟೇ ಆಗಬಾರ್ದು ಅವನು ಒಬ್ಬನೇ ಇದ್ದಾನಲ್ಲ ಅಂತ ಯಾಕಂದರೆ ಇಲ್ಲಿ ಅಶೋಕ್ ತಾಯಿ ತಂದೆ ಫಾರಿನಲ್ಲಿ ಸೆಟ್ಲ್ ಆಗಿರ್ತಾರೆ ಇದಕ್ಕೆ ಸಲೀಂ ಸಹ ಒಪ್ಕೋತಾನೆ ಅವನಿದ್ದ ಆ ಲಾಡ್ಜ್ನ ಖಾಲಿ ಮಾಡಿ ಇಲ್ಲೇ ಬಂದು ಸ್ಟೇ ಆಗ್ತಾನೆ ನೆಕ್ಸ್ಟ್ ಸೀನಲ್ಲಿ ಅಶೋಕ್ ಮತ್ತು ಅವನ ಫ್ರೆಂಡ್ ಆದ ಸುರೇಶ್ ಫಾರ್ಮ್ ಹೌಸ್ನಲ್ಲಿ ಪಾರ್ಟಿ ಮಾಡೋ ಪ್ಲ್ಯಾನ್ ಮಾಡ್ತಾರೆ ಅದಕ್ಕೆ ರೂಪನ ಕರೀತಾರೆ ಆದರೆ ಅವಳು ಒಪ್ಕೊಳ್ಳೋದಿಲ್ಲ ನೆಕ್ಸ್ಟ್ ಸೀನಲ್ಲಿ ಸಲೀಂನ ಹುಡ್ಕೊಂಡು ಒಬ್ಬ ವ್ಯಕ್ತಿ ಬರ್ತಾನೆ ಅವನು ಬೇರೆ ಯಾರೂ ಅಲ್ಲ ಸಲೀಂ ತಂದೆ ಥರ ನಟಿಸಿರ್ತಾನಲ್ಲ ಅವನು ಇದನ್ನು ನೋಡಿದ ಸಲೀಂಗೆ ಶಾಕ್ ಆಗುತ್ತೆ ನಾನು ನನ್ನ ತಂದೆ ಜೊತೆ ಪರ್ಸ್ನಲಾಗಿ ಮಾತಾಡಬೇಕು ಅಂತ ಹೇಳಿ ಆ ವ್ಯಕ್ತಿನ ಕರ್ಕೊಂಡು ಹೊರಗಡೆ ಬರ್ತಾನೆ ಈಗ ಸಲೀಂ ಕೇಳ್ತಾನೆ ಯಾಕೆ ಇಲ್ಲಿಗೆ ಬಂದೆ ಅಂತ ಅದಕ್ಕೆ ಅವನು ಹೇಳ್ತಾನೆ ನನಗೆ 5000 ರುಪೀಸ್ ದುಡ್ಡು ಬೇಕು ಅಂತ ಮತ್ತೆ ನಾನು ನಿನ್ನ ಇರೋ ಕಡೆ ಬರೋದೇ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ಸಲೀಂ ಹೇಳ್ತಾನೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಅದೇ ಟೈಮ್ನಲ್ಲಿ ಸೀನಿಯರ್ ಸ್ಟೂಡೆಂಟ್ ಬರ್ತಾನೆ ಅದೇ ಅಶೋಕ್ ವಿಚಾರದಲ್ಲಿ ಗಲಾಟೆ ಆಗಿರುತ್ತಲ್ಲ ಅವನು ಅವನು ಬಂದು ಸಲೀಂಗೆ ಹೊಡಿಯೋಕೆ ನೋಡ್ತಾನೆ ಆಗ ಸಲೀಂ ಕೋಪದಿಂದ ಬಿಯರ್ ಬಾಟಲ್ ತೆಗೆದು ಇವನ ತಂದೆ ಥರ ನಟಿಸಿದ್ದ ವ್ಯಕ್ತಿ ತಲೆಗೆ ಹೊಡಿತಾನೆ ಇದನ್ನೆಲ್ಲ ನೋಡಿದ ಸೀನಿಯರ್ಗೆ ಭಯ ಆಗಿ ಅಲ್ಲಿಂದ ಓಡಿ ಹೋಗ್ತಾನೆ ಇವನ ಬಾಡಿಗೆ ತಂದೆ ಸಹ ಎದುರಿ ಅಲ್ಲಿಂದ ಓಡಿ ಹೋಗ್ತಾನೆ ನೆಕ್ಸ್ಟ್ ಸೀನಲ್ಲಿ ಅಶೋಕ್ ತನ್ನ ಅಪ್ಪ ಅಮ್ಮನನ್ನು ಸಲೀಂಗೆ ಪರಿಚಯ ಮಾಡಿಸ್ತಾನೆ ಅವರು ಸಿಂಗಾಪುರ್ಗೆ ಹೊರಟಿರ್ತಾರೆ ನೆಕ್ಸ್ಟ್ ಸೀನಲ್ಲಿ ಅಶೋಕ್ ಮತ್ತು ಸುರೇಶ್ ಪಾರ್ಟಿ ಮಾಡೋಕೆ ಅಂತ ಹೊರಡ್ತಾರೆ ಅಶೋಕ್ ಸಲೀಂಗೆ ಹೇಳ್ತಾನೆ ನಾನು ನಾಳೆ ಬರ್ತೀನಿ ಸೇಫ್ ಆಗಿ ಮನೇಲಿರು ಅಂತ ಹೇಳಿ ಇವರು ಪಾರ್ಟಿ ಮಾಡೋಕೆ ಹೊರಡುತ್ತಾರೆ ಈ ಕಡೆ ರೂಪಾ ಅಶೋಕ್ ಮನೆಗೆ ಬರ್ತಾಳೆ ಅವ್ರು ನಿನ್ನೆ ಯಾಕೆ ಕರ್ಕೊಂಡೋಗಿಲ್ಲ ಅಂತ ಕೇಳ್ತಾಳೆ ಆಗ ಸಲೀಂ ನನಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾನೆ ಹುಡುಗಿರ ಜೊತೆ ಹೋಗೋ ವಿಚಾರ ಅಶೋಕ್ ನನ್ನ ಜೊತೆ ಹೇಳೇ ಇಲ್ಲ ಅಂತ ರೂಪ ಹೇಳ್ತಾಳೆ ಆಗ ಸಲೀಂ ಸುರೇಶ್ ಹುಡುಗಿರ ಜೊತೆ ಬರೋ ವಿಷಯ ಅಶೋಕ್ಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಇಲ್ಲಿ ರೂಪ ತುಂಬ ಅಪ್ಸೆಟ್ ಆಗಿರ್ತಾಳೆ ಆಗ ರೂಮ್ ಒಳಗೆ ಹೋಗಿ ಅಶೋಕ್ ತರ ಮಿಮಿಕ್ರಿ ಮಾಡಿ ರೂಪ ಫೋನ್ಗೆ ಕಾಲ್ ಮಾಡ್ತಾನೆ ಸಲೀಂ ಇದರಿಂದ ರೂಪಾಗೆ ಆಶ್ಚರ್ಯ ಆಗುತ್ತೆ ನಿನಗೆ ಮಿಮಿಕ್ರಿ ಮಾಡೋಕೆ ಬರುತ್ತಾ ಅಂತ ಕೇಳ್ತಾಳೆ ಅದಕ್ಕೆ ಸಲೀಂ ಹೌದು ಅಂತ ಹೇಳ್ತಾನೆ ಈ ಕಡೆ ಅಶೋಕ್ ಪಾರ್ಟಿ ಮುಗಿಸಿ ಬರ್ತಾನೆ ದುಡ್ಡು ಡ್ರಾ ಮಾಡೋಕೆ ATM ಹತ್ರ ಹೋಗ್ತಾರೆ ಆಗ ಸಲೀಂ ಅವನ ATMನ ಸೀಕ್ರೆಟ್ ಕೋಡ್ನ ಅಬ್ಸರ್ವ್ ಮಾಡ್ತಾನೆ ಅದೇ ಟೈಮ್ನಲ್ಲಿ ಸಲೀಂ ಊರವ್ರು ಬಂದು ಏನು ಕಾರ್ತಿಕ್ ಹೇಗಿದ್ಯಾ ಅಂತ ಕೇಳ್ತಾರೆ ಅದೇ ಟೈಮ್ನಲ್ಲಿ ಅಶೋಕ್ ಅಲ್ಲಿಗೆ ಬರ್ತಾನೆ ಆಗ ಇವನು ನನ್ನ ಹೆಸರು ಸಲೀಂ ಅಂತ ಹೇಳ್ತಾನೆ ನೀವೇನು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾನೆ ಆಗ ಅವನು ನಿನ್ನ ಕಾರ್ತಿಕ್ ಅದೇ ಸಲೀಂ ಆಗೋಕೆ ಸಾಧ್ಯ ಅಂತ ವಾದ ಮಾಡ್ತಾನೆ ಇದರಿಂದ ಸಲೀಂಗೆ ಕೋಪ ಬರುತ್ತೆ ಆಗ ಅಶೋಕ್ ಸಲೀಂನ ಸಮಾಧಾನ ಮಾಡಿಕೊಂಡು ಕರ್ಕೊಂಡು ಹೋಗ್ತಾನೆ
ಈಗ ಅಶೋಕ್ಗೆ ಸಲೀಂ ಮೇಲೆ ಲೈಟಾಗಿ ಡೌಟ್ ಬರುತ್ತೆ. ನೆಕ್ಸ್ಟ್ ಸೀನ್ನಲ್ಲಿ ಅಶೋಕ್ ರೂಪಾ ಹತ್ರ ನಾನು ಸುರೇಶ್ ಮತ್ತು ಸಲೀಂನ ಕರ್ಕೊಂಡು ಫಾರ್ಮ್ ಹೌಸ್ಗೆ ಹೋಗಿದ್ದೆ ಅಂತ ಸುಳ್ಳು ಹೇಳ್ತಾನೆ. ಆಗ ರೂಪಾ ಹೇಳ್ತಾಳೆ, ಸುಳ್ಳು ಹೇಳಬೇಡ, ನೀನು ಸುರೇಶ್ ಮತ್ತು ಹುಡುಗಿರು ಫಾರ್ಮ್ ಹೌಸ್ನಲ್ಲಿ ಪಾರ್ಟಿ ಮಾಡಿದ್ದು, ನೀವು ಹೋದ್ಮೇಲೆ ನಾನು ನಿಮ್ಮ ಮನೆಗೆ ಬಂದಿದ್ದೆ, ಅಲ್ಲಿ ಸಲೀಂ ಇದ್ದ, ಏನಕ್ಕೆ ಸುಳ್ಳು ಹೇಳ್ತೀಯ ಅಂತ. ಆಗ ಅಶೋಕ್, ಆಗ ನಾನು ಇಲ್ಲದೇ ಇರುವಾಗ ನನ್ನ ಮನೆಗೆ ಬಂದು ಇವನ ಹತ್ರ ಕೇಳಿ ತಿಳ್ಕೊಂಡಿದ್ಯಾ ನಿಂದು ಎಂಥ ಚೀಪ್ ಮೆಂಟಾಲಿಟಿ ಅಂತ ಕೇಳ್ತಾನೆ. ನಿನಗೆ ಇವನ ಮೇಲೆ ನಂಬಿಕೆ ಇರೋಷ್ಟು ನನ್ನ ಮೇಲೆ ಇಲ್ಲ ಅಂತ ಸಲೀಂ ಕೆನ್ನೆಗೆ ಹೊಡಿತಾನೆ. ಆಗ ಸಲೀಂ ಹೇಳ್ತಾನೆ, ನಾನು ನಿನ್ನ ಬಗ್ಗೆ ಅವಳ ಹತ್ರ ಏನೂ ತಪ್ಪಾಗಿ ಹೇಳಿಲ್ಲ ಅಂತ. ಆಗ ಅಶೋಕ್ ಹೇಳ್ತಾನೆ, ಅವಳು ಇಲ್ಲಿಗೆ ಬಂದಿದ್ಲು ಅನ್ನೋ ವಿಷಯ ಯಾಕೆ ಹೇಳಲಿಲ್ಲ ಅಂತೇಳಿ, ನೀನು ನನ್ನ ಜೊತೆ ಇದ್ದರೆ ಸರಿಯಾಗಲ್ಲ, ನೀನು ಇಲ್ಲಿಂದ ಹೊರಡು ಅಂತ ಹೇಳ್ತಾನೆ. ಅದಕ್ಕೆ ಒಂದಿನ ಟೈಮ್ ಸಹ ಕೊಡ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಸಲೀಂ ಅಶೋಕ್ಗೆ ಹೇಳ್ತಾನೆ, ಸ್ಟೇ ಆಗೋಕ್ಕೆ ಬೇರೆ ಜಾಗ ನೋಡಿದ್ದೀನಿ, ನಾಳೆ ಇಲ್ಲಿಂದ ಹೊರಗಡೆ ಹೋಗ್ತೀನಿ ಅಂತ ಹೇಳಿ ಸ್ನಾನಕ್ಕೆ ಹೋಗ್ತಾನೆ. ಆ ಟೈಮ್ನ ನೋಡಿ ಅಶೋಕ್ ಸಲೀಂ ಸ್ಟೇ ಆಗಿದ್ದ ರೂಮ್ಗೆ ಹೋಗ್ತಾನೆ. ಅಲ್ಲಿ ಅವನು ಸೂಟ್ ಕೇಸ್ ಓಪನ್ ಮಾಡಿ ನೋಡ್ತಾನೆ, ಅಲ್ಲಿ ಒಂದು ಫೋಟೋ ಸಿಗುತ್ತೆ. ಆಗ ಅಶೋಕ್ಗೆ ಕನ್ಫರ್ಮ್ ಆಗುತ್ತೆ, ಈ ಫೋಟೋದಲ್ಲಿ ಇರೋ ವ್ಯಕ್ತಿ ಸಲೀಂದು ನಿಜವಾದ ತಂದೆ, ಅವತ್ತು ಮನೆಗೆ ಹುಡ್ಕೊಂಡು ಬಂದ ವ್ಯಕ್ತಿ ನಿಜವಾದ ತಂದೆ ಅಲ್ಲ ಅಂತ. ಈಗ ಅಶೋಕ್ ಎಲ್ಲ ವಿಷಯನ ನೆನಪಿಸ್ಕೊಳ್ತಾನೆ. ಅದೇನಂದರೆ ATM ಹತ್ರ ಸಲೀಂನ ಕಾರ್ತಿಕ್ ಅಂತ ಒಬ್ರು ಕರೆದಿದ್ರಲ್ವಾ, ಈಗ ಇವನಿಗೆ ಗೊತ್ತಾಗುತ್ತೆ ಇವನ ನಿಜವಾದ ಹೆಸರು ಕಾರ್ತಿಕ್, ಆದರೆ ಸಲೀಂ ಅಂತ ಸುಳ್ಳು ಹೇಳಿ ಎಲ್ಲರನ್ನೇ ಆಮರಿಸ್ತಾ ಇದ್ದಾನೆ ಅಂತ. ಜೊತೆಗೆ ನಕಲಿ ಅಪ್ಪನ ಸಹಾಯದಿಂದ ಮೆಡಿಕಲ್ ಸೀಟ್ ಸಹ ತಗೊಂಡು ಇದ್ದಾನೆ ಅಂತ. ಅದೇ ಟೈಮ್ನಲ್ಲಿ ಸ್ನಾನ ಮುಗಿಸಿ ಬಂದ ಸಲೀಂ ಅಶೋಕ್ ಇಲ್ಲೇನು ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಆಗ ಅಶೋಕ್, ಈ ಫೋಟೋದಲ್ಲಿರೋದು ನಿನ್ನ ನಿಜವಾದ ಅಪ್ಪ ಅಮ್ಮ ತಾನೆ, ಹಾಗಾದರೆ ಅವತ್ತು ನಿನ್ನ ಅಪ್ಪ ಅಂತ ಹೇಳ್ಕೊಂಡು ಬಂದಿದ್ದು ಯಾರು, ನಿನ್ನ ಒರಿಜಿನಲ್ ಮಾಸ್ ಕಾರ್ಡ್ ಎಲ್ಲಿ ಅಂತ. ಆಗ ಸಲೀಂ, ಅದೆಲ್ಲ ಯಾಕೆ, ನಾನು ನಾಳೆ ಇಲ್ಲಿಂದ ಹೊರಡ್ತೀನಿ ಅಂತ ಹೇಳಿದ್ದೀನಿ ತಾನೆ, ಆ ಫೋಟೋನ ಕೊಡು ಅಂತ ಎಷ್ಟೇ ಕೇಳಿದ್ರು ಅಶೋಕ್ ಕೊಡಲ್ಲ. ಅಶೋಕ್ ಹೇಳ್ತಾನೆ, ನಿನ್ನ ATM ಹತ್ರ ಒಬ್ರು ನಿನ್ನ ಜೊತೆ ಜಗಳ ಮಾಡ್ತಿದ್ರಲ್ಲ, ಅವ್ರು ಹೇಳಿದ್ದೆಲ್ಲ ಕರೆಕ್ಟು, ನಿನ್ನ ನಿಜವಾದ ಹೆಸರು ಕಾರ್ತಿಕ್, ಸಲೀಂ ಅಂತ ಎಲ್ಲರನ್ನ ನಂಬಿಸಿ ಮೋಸ ಮಾಡ್ತಿದ್ಯಾ, ನೀನೇನೋ ತಪ್ಪು ಮಾಡ್ತಿದ್ಯಾ, ನೀನೇನಾದರೂ ಸಿಕ್ಕಾಕೊಂಡ್ರೆ ನಿನಗೆ ಸ್ಟೇ ಆಗೋಕ್ಕೆ ಸಹಾಯ ಮಾಡಿದ್ದ ನಾನು ಸಹ ಸಿಗಾಕೊತ್ತೀನಿ, ನಿಜ ಹೇಳು. ಆಗ ಸಲೀಂ ಅಲಿಯಾಸ್ ಕಾರ್ತಿಕ್ ಹೇಳ್ತಾನೆ, ಹೇಳಲ್ಲ, ಏನು ಮಾಡ್ತೀಯ. ಆಗ ಅಶೋಕ್, ನಾನು ಕೇಳಿದರೆ ಹೇಳಲ್ಲ, ಆದರೆ ಪೊಲೀಸ್ ಕೇಳಿದ್ರೆ ಪಕ್ಕ ಹೇಳ್ತೀಯಲ್ಲ ಅಂತ, ನಾನು ಪೊಲೀಸಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಅವನ ಟವಲ್ನ ಎಳಿತಾನೆ. ಆಗ ಅಶೋಕ್ ಸಲೀಂ ಪ್ರೈವೇಟ್ ಪಾರ್ಟ್ನ ಫೋರ್ ಸ್ಕಿನ್ ಹಾಗೆ ಇರೋದನ್ನು ನೋಡಿ 100% ಕನ್ಫರ್ಮ್ ಆಗುತ್ತೆ, ಇವನು ಸಲೀಂ ಅಲ್ಲ ಕಾರ್ತಿಕ್ ಅಂತ. ಹಾಗೆ ಇಬ್ಬರ ಮಧ್ಯೆ ಜಗಳ ಆಗಿ ಸಲೀಂ ಅಶೋಕ್ನ ದೂಡ್ತಾನೆ, ಮತ್ತೆ ಟವಲ್ನ ಸುತ್ತಕೊಂಡು ಅಶೋಕ್ನ ನೋಡುವಾಗ ಅವನು ಸತ್ತೋಗಿರ್ತಾನೆ. ಇವನು ದೂಡಿದ್ರಿಂದ ಅವನ ತಲೆ ಭಾಗಕ್ಕೆ ಬಲವಾದ ಪೆಟ್ಟು ಬಿದ್ದಿರುತ್ತೆ. ಸಲೀಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಅದೇ ಟೈಮ್ನಲ್ಲಿ ಅಶೋಕ್ ತಂದೆಯಿಂದ ಕಾಲ್ ಬರುತ್ತೆ, ಇವನಿಗೆ ಮಿಮಿಕ್ರಿ ಮಾಡೋಕ್ಕೆ ಬರೋದ್ರಿಂದ ಅಶೋಕ್ ಥರನೇ ಮಾತಾಡಿ ಮ್ಯಾನೇಜ್ ಮಾಡ್ತಾನೆ. ಅಶೋಕ್ ಬಾಡಿನ ಒಂದು ಬಟ್ಟೆಯಲ್ಲಿ ಸುತ್ತಿ ಮಂಚದ ಅಡಿಯಲ್ಲಿ ಇಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಅಶೋಕ್ನ ಗರ್ಲ್ಫ್ರೆಂಡ್ ಆದ ರೂಪಾ ಬರ್ತಾಳೆ. ಅಶೋಕ್ ಜೊತೆ ಮಾತಾಡಿ 3 ದಿನ ಆಯಿತು, ಅವನನ್ನು ನೋಡಬೇಕು ಅಂತ ಹೇಳ್ತಾಳೆ. ಇದನ್ನು ಕೇಳಿದ ಸಲೀಂಗೆ ಶಾಕ್ ಆಗುತ್ತೆ, ಅವನು ತಲೆನೋವಂತ ಮೇಲೆ ರೂಮಲ್ಲಿ ಮಲ್ಕೊಂಡಿದ್ದಾನೆ. ನಿನ್ನ ನಾಳೆ ಬಾ ಅಂತ ಹೇಳ್ತಾನೆ, ನಾನು ಅವನಿಗೆ ಟ್ಯಾಬ್ಲೆಟ್ ತರೋಕ್ಕೋಸ್ಕರ ಹೋಗ್ತಿದ್ದೀನಿ ಅಂತ. ಹಾಗೆ ಅವಳು ಇಲ್ಲ, ನಾನು ಈಗಲೇ ಮೀಟ್ ಮಾಡಬೇಕು ಅಂತ ಹೇಳ್ತಾಳೆ. ಹಾಗೆ ಇವನು ಸರಿ ಮೇಲೆ ರೂಮಲ್ಲಿದ್ದ ನೋಗು, ನಾನು ಹೋಗಿ 10 ಮಿನಿಟ್ಸಲ್ಲಿ ಬರ್ತೀನಿ ಅಂತ ಹೊರಗಡೆ ಬರ್ತಾನೆ. ಹೊರಗಡೆ ಬಂದ ಸಲೀಂ ಏಣಿ ಮೂಲಕ ಅಶೋಕ್ ಮೇಲಿದ್ದಾನೆ ಅಂತ ಹೇಳಿರ್ತಾನಲ್ವಾ ಆ ರೂಮ್ಗೆ ವಿಂಡೋ ಮೂಲಕ ಹೋಗ್ತಾನೆ. ಆಗ ರೂಪಾ ಡೋರ್ ತಟ್ಟೋ ಶಬ್ದ ಕೇಳಿಸುತ್ತೆ. ರೂಪಾ ಎಷ್ಟೇ ಅಶೋಕ್ ಅಶೋಕ್ ಅಂತ ಕರೆದ್ರು ಅಲ್ಲಿಂದ ಯಾವುದೇ ರೆಸ್ಪಾನ್ಸ್ ಬರಲ್ಲ. ಆಗ ಅವಳು ಡೋರ್ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಒಳಗಿದ್ದ ಸಲೀಂ ಡೋರ್ನ ಲಾಕ್ ಮಾಡ್ತಾನೆ. ಆದರೆ ರೂಪಾಗೆ ಒಳಗಿರೋದು ಅಶೋಕ್ ಅಲ್ಲ ಸಲೀಂ ಅಂತ ಗೊತ್ತಾಗಲ್ಲ. ಅವಳು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರಲ್ಲ. ಆಗ ಅವಳು ನಾನು ಇಲ್ಲಿಂದ ಹೊರಟು ಹೋಗ್ತೀನಿ ಅಂತ ಹೇಳಿ ಕೆಳಗಡೆ ಬರ್ತಾಳೆ. ಅವಳು ಹೋದ ಮೇಲೆ ಅಶೋಕ್ ಡೆಡ್ ಬಾಡಿನ ಕಾರ್ ಡಿಕ್ಕಿಲಿ ಹಾಕೊಂಡು ಒಂದು ಬಯಲು ಪ್ರದೇಶದಲ್ಲಿ ಆ ಬಾಡಿನ ಗುಂಡಿ ತೋಡಿ ಊತು ಹಾಕ್ತಾನೆ ಸಲೀಂ. ನೆಕ್ಸ್ಟ್ ಡೇ ಅಶೋಕ್ ತಂದೆಯಿಂದ ಕಾಲ್ ಬರುತ್ತೆ. ಅವ್ರು ಹೇಳ್ತಾರೆ ಸಲೀಂ ಅಶೋಕ್ ಎಲ್ಲಿದ್ದಾನೆ ಅಂತ. ಹಾಗೆ ಇವನು ಅವನ ಮೇಲಿದ್ದಾನೆ ಕರಿತೀನಿ ಅಂತ ಹೇಳಿ ಅಶೋಕ್ ಥರನೇ ಮಿಮಿಕ್ರಿ ಮಾಡ್ತಾ ಮಾತಾಡ್ತಾನೆ. ಆಗ ಅಶೋಕ್ ತಂದೆ, ನನ್ನ ಫ್ರೆಂಡ್ ದುಬೈಯಿಂದ ಬರ್ತಿದ್ದಾನೆ, ನೀನು ಹೋಗಿ ಒಂದು ಫೈಲ್ನ ಕಲೆಕ್ಟ್ ಮಾಡ್ಕೋಬೇಕು ಅಂತ. ಆಗ ಇವನು ಕೇಳ್ತಾನೆ, ಅವರು ನನ್ನ ಇದಕ್ಕೂ ಮುಂಚೆ ನೋಡಿದ್ದಾರಾ ಅಂತ. ಆಗ ಅಶೋಕ್ ತಂದೆ, ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ದಾರೆ, ಈಗ ನೆನಪಿರೋಕ್ಕೆ ಸಾಧ್ಯ ಇಲ್ಲ ಅಂತ. ಸರಿಯಾದ ಟೈಮ್ಗೆ ಹೋಗು, ನಾನು ನಿನ್ನ ನಂಬರ್ನ ಅವ್ರಿಗೆ ಕೊಟ್ಟಿರ್ತೀನಿ, ಅವ್ರು ಕಾಲ್ ಮಾಡಿದಾಗ ನೀನು ಹೋದ್ರೆ ಸಾಕು ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾರೆ. ಈಗ ಅಶೋಕ್ ಅವರನ್ನು ಮೀಟ್ ಮಾಡೋಕ್ಕೆ ಹೋಗ್ತಾನೆ.
ಅವರು ನಿನ್ನ ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ದು ಈಗ ಇಷ್ಟು ದೊಡ್ಡವನಾಗಿದ್ದೀಯಾ ಅಂತ ಹೇಳಿ ಅವನ ಹೆಂಡತಿ ಮತ್ತೆ ಅವನ ಮಗಳಾದ ಪ್ರಿಯಾನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಹೇಗೋ ಯಾರಿಗೂ ಇವನ ಮೇಲೆ ಡೌಟ್ ಬರಲ್ಲ, ಆ ಫೈಲ್ನ ನಾಳೆ ಬಂದು ಕಲೆಕ್ಟ್ ಮಾಡ್ಕೋತೀನಿ ಅಂತ ಹೇಳಿ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ. ಈಗ ಅಶೋಕ್ ಫ್ರೆಂಡ್ ಸುರೇಶಿಂದ ಕಾಲ್ ಬರುತ್ತೆ, ಅದನ್ನು ಸಹ ಮಿಮಿಕ್ರಿ ಮಾಡೋ ಮೂಲಕ ಅಶೋಕ್ ಥರನೇ ಮಾತಾಡ್ತಾನೆ. ಸುರೇಶ್ ಹೇಳ್ತಾನೆ, ರೂಪಾತ್ರ ಯಾಕೆ ನೀನು ಮಾತಾಡ್ತಾ ಇಲ್ಲ, ಕಾಲೇಜ್ಗೂ ಬರ್ತಿಲ್ಲ, ಏನಾಯಿತು ಅಂತ. ಅದಕ್ಕೆ ಇವನು, ನಾನು ನನ್ನ ತಂದೆ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೀನಿ, ನೆಕ್ಸ್ಟ್ ಟೈಮ್ ಮೀಟ್ ಆಗೋಣ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಅವನ ಹತ್ರ ಇದ್ದ ಅವನ ನಿಜವಾದ ಪೇರೆಂಟ್ಸ್ನ ಫೋಟೋನ ಸುಟ್ಟ ಹಾಕ್ತಾನೆ. ಅದೇ ಟೈಮ್ನಲ್ಲಿ ಕಾಲಿಂಗ್ ಬೆಲ್ ಸೌಂಡ್ ಕೇಳುತ್ತೆ. ಯಾರು ಅಂತ ನೋಡಿದರೆ ಅದು ಪ್ರಿಯಾ. ಡೋರ್ ಓಪನ್ ಮಾಡಿ, ಏನು ಸರ್ಪ್ರೈಸ್ ಆಗಿ ಬಂದಿದ್ಯಾ, ನಿನಗೆ ಹೇಗೆ ಈ ಅಡ್ರೆಸ್ ಗೊತ್ತಾಯಿತು ಅಂತ ಕೇಳ್ತಾನೆ. ಆಗ ಅವಳು, ಇದು ನಮ್ಮನೇನೆ, ನಾವು ದುಬೈಗೆ ಹೋಗುವಾಗ ನಿಮ್ಮ ತಂದೆಗೆ ಇದನ್ನು ಮಾರ್ಬಿಟ್ಟು ಹೋದ್ವಿ ಅಂತ ಹೇಳ್ತಾಳೆ. ಈ ಫೈಲ್ನ ನನ್ನ ತಂದೆ ನಿಮ್ಮ ತಂದೆ ಕೊಡೋ ಕೇಳಿದ್ದಾರೆ ಅಂತ ಹೇಳ್ತಾಳೆ. ಆಗ ಸಲೀಮ್, ಸರಿ ನಾವಿಬ್ಬರು ಡಿನ್ನರ್ ಮಾಡೋಕ್ಕೆ ಹೊರಗಡೆ ಹೋಗೋಣ, ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಬರ್ತೀನಿ ಅಂತ ಹೋಗ್ತಾನೆ. ಅದೇ ಟೈಮ್ನಲ್ಲಿ ಮತ್ತೆ ಕಾಲಿಂಗ್ ಬೆಲ್ ಸೌಂಡ್ ಬರುತ್ತೆ. ಆಗ ಪ್ರಿಯಾ ಹೋಗಿ ಡೋರ್ ಓಪನ್ ಮಾಡ್ತಾಳೆ. ಅದು ಬೇರೆ ಯಾರು ಅಲ್ಲ, ಅಶೋಕ್ನ ಫ್ರೆಂಡ್ ಸುರೇಶ್. ಅವನು, ನಾನು ಅಶೋಕ್ನ ಫ್ರೆಂಡ್, ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಆಗ ಇವಳು, ಅವರು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕೆ ಹೋಗಿದ್ದಾನೆ ಅಂತ ಹೇಳ್ತಾಳೆ. ಸಲೀಮ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಬರ್ತಾನೆ. ಈಗ ಸುರೇಶ್ಗೆ ಗೊತ್ತಾಗುತ್ತೆ ಇವನು ಅಶೋಕ್ ಅಂತ ಸುಳ್ಳು ಹೇಳ್ಕೊಂಡು ಇವರನ್ನೆಲ್ಲ ನಂಬಿಸ್ತಾ ಇದ್ದಾನೆ ಅಂತ. ಈಗ ಸಲೀಮ್ ಸುರೇಶ್ನ ನೋಡಿ ಗಾಬರಿ ಆಗ್ತಾನೆ. ಪ್ರಿಯಾಗೆ, ನೀನು ಇಲ್ಲಿಂದ ಹೊರಡು, ನಾನು ನಿನಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಪ್ರಿಯಾ, ಯಾಕೆ ಏನಾಯಿತು, ಸುರೇಶ್ ನಿನ್ನ ಫ್ರೆಂಡ್ ತಾನೆ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ ಅಂತ ಕೇಳ್ತಾಳೆ. ಆಗ ಇವನು, ಸುರೇಶ್ಗೂ ನನಗೂ ಒಂದು ಸಣ್ಣ ಸಮಸ್ಯೆ ಇದೆ, ಅದನ್ನು ಈಗಲೇ ಕ್ಲಿಯರ್ ಮಾಡಬೇಕು, ನಾಳೆ ಖಂಡಿತ ಮೀಟ್ ಆಗೋಣ ಅಂತ ಹೇಳಿ ಅವಳನ್ನು ಮನೆಯಿಂದ ಹೊರಗಡೆ ಕಳಿಸ್ತಾನೆ. ಈಗ ಸುರೇಶ್ ಕೇಳ್ತಾನೆ, ಅಶೋಕ್ನ ನೋಡಬೇಕು ಅಂತ ಆ ಹುಡುಗಿ ನಿನ್ನನ್ನು ಯಾಕೆ ನೋಡೋಕೆ ಬಂದಿದ್ದಾಳೆ, ಹಾಗಾದರೆ ನೀನು ಅವಳ ಹತ್ರ ನೀನೇ ಅಶೋಕ್ ಅಂತ ಸುಳ್ಳು ಹೇಳಿದ್ದೀಯಾ, ಹಾಗಾದರೆ ಅಶೋಕ್ ಎಲ್ಲಿ ಅಂತ ಕೇಳ್ತಾನೆ. ಇವನು ಯಾವುದೇ ರೆಸ್ಪಾನ್ಸ್ ಮಾಡಲ್ಲ. ಆಗ ಸುರೇಶ್, ಹಾಗಾದರೆ ಅವತ್ತು ರೆಸ್ಟೋರೆಂಟ್ನಲ್ಲಿ ಅಶೋಕ್ ಅಂತ ಹೇಳ್ಕೊಂಡು ನೀನೇ ಪ್ರಿಯಾ ಫ್ಯಾಮಿಲಿನ ಮೀಟ್ ಆಗಿದ್ಯಲ್ವಾ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಸಲೀಮ್ ಒಂದು ರಾಡ್ ತಗೊಂಡು ಸುರೇಶ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇಬ್ಬರಿಗೂ ಜಗಳ ಆಗುತ್ತೆ. ಕೊನೆಗೆ ಸಲೀಮ್ ಸುರೇಶ್ನ ಸಹ ಕೊಂದಾಕ್ತಾನೆ. ಕೊನೆಗೆ ಸುರೇಶ್ನ ಬಾಡಿನ ತಗೊಂಡು ಕಾರ್ ಡಿಕ್ಕಿಲಿ ಹಾಕ್ಕೊಂಡು ಬಯಲು ಪ್ರದೇಶದಲ್ಲಿ ಗುಂಡಿ ತೆಗೆದು ಊತ ಹಾಕ್ತಾನೆ. ಸುರೇಶ್ ತಂದಿದ್ದ ಗಾಡಿನ ಒಂದು ಬ್ರಿಡ್ಜ್ ಹತ್ರ ಪಾರ್ಕ್ ಮಾಡ್ತಾನೆ. ನೆಕ್ಸ್ಟ್ ಡೇ ಪೊಲೀಸ್ ಬರ್ತಾರೆ. ಸಲೀಮ್ನ ಕೇಳ್ತಾರೆ, ನೀವು ಯಾರು ಅಂತ. ಅದಕ್ಕೆ ಇವನು, ನನ್ನ ಹೆಸರು ಸಲೀಮ್, ನಾನು ಅಶೋಕ್ದು ಫ್ರೆಂಡ್ ಅಂತ ಹೇಳ್ತಾನೆ. ಅಶೋಕ್ಗೆ ಸುರೇಶ್ ಅಂತ ಯಾರಾದರೂ ಫ್ರೆಂಡ್ ಇದ್ದಾರಾ ಅಂತ ಕೇಳ್ತಾನೆ. ಅದಕ್ಕೆ ಸಲೀಮ್ ಹೌದು ಅಂತ ಹೇಳ್ತಾನೆ. ಆಗ ಪೊಲೀಸ್, ಸುರೇಶ್ನ ಯಾರೋ ಕೊಲೆ ಮಾಡಿದ್ದಾರೆ, ಅಶೋಕ್ ಎಲ್ಲಿ ಅಂತ ಕೇಳ್ತಾನೆ. ಆಗ ಸಲೀಮ್, ನಿನ್ನೆ ಕಾಲೇಜ್ನಲ್ಲಿ ನೋಡಿದೆ, ಆಮೇಲೆ ಅವನು ಎಲ್ಲೋದ ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ. ಪೊಲೀಸ್ ಕೇಳ್ತಾನೆ, ಸುರೇಶ್ಗೂ ಅಶೋಕ್ಗೂ ಏನಾದರೂ ಜಗಳ ಆಯ್ತಾ ಅಂತ. ಅದಕ್ಕೆ ಸಲೀಮ್ ಹೇಳ್ತಾನೆ, ಅಶೋಕ್ ಒಳ್ಳೆ ಅವನು, ಅವನಿಗೆ ರೂಪಾ ಅನ್ನೋ ಗರ್ಲ್ ಫ್ರೆಂಡ್ ಸಹ ಇದ್ದಾಳೆ, ಆದರೆ ಸುರೇಶ್ ಹುಡುಗಿಯರ ಜೊತೆ ಸುತ್ತಾಡ್ತಾ ಇರ್ತಾನೆ ಅಂತ ಹೇಳ್ತಾನೆ. ಈಗ ಪೊಲೀಸ್ ರೂಪಾನ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಲೈಕ್ ಅಶೋಕ್ ಮತ್ತು ಸುರೇಶ್ ನಡುವೆ ಏನಾದರೂ ಜಗಳ ಆಗಿತ್ತಾ ಅಂತ. ಅದಕ್ಕೆ ರೂಪಾ, ಜಗಳ ಏನೂ ಇಲ್ಲ, ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾಳೆ. ಅದರಿಂದಾಗಿ ಅಶೋಕ್ ನನ್ನ ಮತ್ತು ಸುರೇಶ್ನ ಅವಾಯ್ಡ್ ಮಾಡ್ತಾ ಇದ್ದ ಅಂತ ಹೇಳ್ತಾಳೆ. ಸಲೀಮ್ ಬಗ್ಗೆ ಕೇಳಿದಾಗ ಆಲ್ಮೋಸ್ಟ್ ಎಲ್ಲರಿಂದ, ಅಂದರೆ ಇನ್ಕ್ಲೂಡಿಂಗ್ ಅವನ ಕಾಲೇಜ್ ಲೆಕ್ಚರಿಂದ ಸಹ ಒಳ್ಳೆ ಅಭಿಪ್ರಾಯನೇ ಬರುತ್ತೆ, ಲೈಕ್ ಅವನು ಒಳ್ಳೆ ಹುಡುಗ ಅಂತ. ಹಾಗಾಗಿ ಪೊಲೀಸ್ಗೆ ಸಲೀಮ್ ಮೇಲೆ ಡೌಟ್ ಬರಲ್ಲ. ಈಗ ಪೊಲೀಸ್ ಸಲೀಮ್ನ ವಿಚಾರಣೆ ಮಾಡ್ತಾರೆ, ಅವತ್ತು ಅಶೋಕ್ ಕಾಲೇಜ್ಗೆ ಹೋಗುವಾಗ ನಿನ್ನ ಜೊತೆ ಏನು ಹೇಳಿದ್ರು ಅಂತ. ಅದಕ್ಕೆ ಸಲೀಮ್, ಸುರೇಶ್ ಜೊತೆ ಕೆಲವು ವಿಷಯ ಮಾತಾಡೋಕೆ ಇದೆ ಅಂತ ಅಶೋಕ್ ಹೇಳ್ದ ಅಂತ ಹೇಳ್ತಾನೆ. ಜೊತೆಗೆ ಅಶೋಕ್ಗೆ ಫ್ಯಾಮಿಲಿ ಫ್ರೆಂಡ್ ಪ್ರಿಯಾ ಅನ್ನೋ ಹುಡುಗಿ ಜೊತೆ ಸ್ವಲ್ಪ ದಿನ ಇದ್ದ, ಆ ವಿಷಯ ರೂಪಾಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಈ ಕಡೆ ಪೊಲೀಸ್ ಪ್ರಿಯಾನ ವಿಚಾರಣೆ ಮಾಡ್ತಾರೆ. ಅವಳು, ನಾನು ಅಶೋಕ್ ಫ್ಯಾಮಿಲಿ ಫ್ರೆಂಡ್, ಅವತ್ತು ರೆಸ್ಟೋರೆಂಟ್ನಲ್ಲಿ ನಮ್ಮ ತಂದೆನ ಮೀಟ್ ಮಾಡೋಕ್ಕೆ ಬಂದಾಗ ಮೀಟ್ ಆಗಿದ್ವಿ. ಆಗ ಪೊಲೀಸ್, ಮತ್ತೆ ಯಾವಾಗ ಅಶೋಕ್ನ ಮೀಟ್ ಮಾಡಿದ್ರಿ ಅಂತ ಕೇಳ್ತಾನೆ. ಆಗ ಅವಳು, ನಮ್ಮ ತಂದೆ ಒಂದು ಫೈಲ್ನ ಕೊಡೋಕ್ಕೆ ಹೇಳಿದ್ರು, ಆಗ ನಾನು ಅವ್ರ ಮನೆಗೆ ಹೋಗಿದ್ದೆ, ಆಗಷ್ಟೇ ಮೀಟ್ ಆಗಿದ್ದು. ಆಗ ಅಶೋಕ್ನ ಮನೆಗೆ ಅವನ ಫ್ರೆಂಡ್ ಆದ ಸುರೇಶ್ ಸಹ ಬಂದಿದ್ದ ಅಂತ ಹೇಳ್ತಾಳೆ. ಈ ಕಡೆ ಸಲೀಮ್ನ ತೋರಿಸ್ತಾರೆ, ಅವನು ಹೊರಗಡೆ ಇರ್ತಾನೆ. ಅಲ್ಲಿ ಪೊಲೀಸ್ ಹತ್ರ ರೆಸ್ಟ್ ರೂಮ್ಗೆ ಹೋಗ್ಬೇಕು ಅಂತ ಕೇಳಿದಾಗ, ಎಷ್ಟು ಸಾರಿ ಹೋಗ್ತೀಯಾ, ನಿನಗೇನು ಶುಗರ್ರಾ, ಸುಮ್ಮನೆ ಕೂತ್ಕೋ, ಸಾಹೇಬ್ರು ನಿನ್ನ ಮತ್ತೆ ಕರೀತಾರೆ ಅಂತ ಹೇಳ್ತಾನೆ. ಈಗ ನಮಗೆ ಗೊತ್ತಾಗುತ್ತೆ, ಪ್ರಿಯಾ ಸ್ಟೇಷನ್ಗೆ ಬರೋ ಟೈಮ್ನಲ್ಲಿ ನಾನು ಅಶೋಕ್ ಅಲ್ಲ ಸಲೀಮ್ ಅಂತ
ಅವಳಿಗೆ ಗೊತ್ತಾದ್ರೆ ಸಿಕ್ಕಾಕೊಳ್ತೀನಿ ಅಂತ ರೆಸ್ಟ್ ರೂಮ್ಗೆ ಹೋಗಿರ್ತಾನೆ. ಈಗ ವಿಚಾರಣೆ ಮುಗಿಸಿ ಅವಳು ಹೊರಗಡೆ ಬಂದ್ರೆ ನನ್ನ ಅಶೋಕ್ ಅಂತ ಕರೀತಾಳೆ, ಆಗ ಪಕ್ಕ ಸಿಕ್ಕಾಕೊಳ್ತೀನಿ ಅಂತ ತಿಳ್ಕೊಂಡು ಮತ್ತೆ ರೆಸ್ಟ್ ರೂಮ್ಗೆ ಹೋಗ್ಬೇಕು ಅಂತ ಕಾನ್ಸ್ಟೇಬಲ್ ಹತ್ರ ಕೇಳ್ತಾನೆ. ಆಗ ಅವನು ಸುಮ್ಮನೆ ಕೂತ್ಕೋ, ಸಾಯಬ್ರು ನಿನ್ನ ಆಗ್ಲೇ ಕರೆದ್ರು ಅಂತ ಹೇಳ್ತಾನೆ. ಈ ಕಡೆ ವಿಚಾರಣೆ ಮುಂದುವರಿಸ್ತಿರೋದನ್ನ ತೋರಿಸ್ತಾರೆ. ಪ್ರಿಯಾ ಹೇಳ್ತಾಳೆ ಅವತ್ತು ಅಶೋಕ್ ಸುರೇಶ್ನ ನೋಡಿ ತುಂಬಾ ಗಾಬರಿ ಆಗಿದ್ದ ಅಂತ. ಆಗ ಪೊಲೀಸ್ ಕೇಳ್ತಾನೆ ಯಾಕೆ ಗಾಬರಿ ಆದ್ರು ಅಂತ. ಆಗ ಅವಳು ಏನೋ ಸಣ್ಣ ಪ್ರಾಬ್ಲಮ್ ಇದೆ, ಅದನ್ನು ಮಾತಾಡಿ ಕ್ಲಿಯರ್ ಮಾಡಬೇಕು ಅಂತ ಸುರೇಶ್ ಬಂದಿದ್ದಾನೆ ಅಂತ ಅಶೋಕ್ ನನಗೆ ಹೇಳ್ದ, ಆಮೇಲೆ ನನ್ನನ್ನು ಹೊರಗಡೆ ಹೋಗೋಕ್ಕೆ ಹೇಳಿದ್ರು ಅಂತ ಹೇಳ್ತಾಳೆ. ಪೊಲೀಸ್ ಅವಳನ್ನು ಅಲ್ಲಿಂದ ಹೊರಡೋಕೆ ಹೇಳ್ತಾರೆ. ಅವಳು ಹೊರಗಡೆ ಬರೋ ಟೈಮ್ನಲ್ಲಿ ಇನ್ನೊಬ್ಬ ವ್ಯಕ್ತಿ ಸಲೀಂ ಹತ್ರ ಬಂದು ಕೂತ್ಕೊಳ್ತಾನೆ. ಇದರಿಂದ ಸಲೀಂ ತಲೆ ಬಗ್ಗಿಸ್ಕೊಳ್ತಾನೆ. ಆಗ ಪ್ರಿಯಾಗೆ ಇವನು ಇಲ್ಲಿ ಇರೋದು ಕಾಣಿಸಲ್ಲ, ಅಲ್ಲಿಂದ ಹೊರಟು ಹೋಗ್ತಾಳೆ. ಇದರಿಂದ ಸಲೀಂ ಬಚಾವ್ ಆಗ್ತಾನೆ. ಈಗ ಸಲೀಂ ರೂಪಾಗೆ ಕಾಲ್ ಮಾಡಿ ಅಶೋಕ್ ತರ ಮಿಮಿಕ್ರಿ ಮಾಡ್ತಾ ಮಾತಾಡ್ತಾನೆ, ನನಗೂ ಸುರೇಶ್ಗೂ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಕೋಪದಿಂದ ಅವನಿಗೆ ನಾನು ಹೊಡೆದೆ, ಅವನು ಸತ್ತೋಗ್ಬಿಟ್ಟ ಅಂತ. ಇದನ್ನು ಕೇಳಿ ರೂಪಾಗೆ ಶಾಕ್ ಆಗುತ್ತೆ. ಅವನ ಮಾತು ಮುಂದುವರಿಸಿ, ಪಾಪ ಸಲೀಂ ನಾನು ಮಾಡ್ತಿರೋ ಕೆಲಸಕ್ಕೆ ಅವನನ್ನೆಲ್ಲ ಡೌಟ್ ಪಡ್ತಾ ಇದ್ದಾರೆ, ನಾನು ಸೂಸೈಡ್ ಮಾಡ್ಕೋತೀನಿ, ಕೊನೆಯದಾಗಿ ನಿನ್ನ ಜೊತೆ ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಕಾಲ್ ಮಾಡಿದೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಈಗ ರೂಪ ಅಶೋಕ್ ಮನೆಗೆ ಬರ್ತಾಳೆ. ಡೋರ್ ಆಲ್ರೆಡಿ ಓಪನ್ ಆಗಿರುತ್ತೆ. ಅಲ್ಲಿ ಸಲೀಂ ಒಂದು ಲೆಟ್ರ್ ಇಟ್ಕೊಂಡು ಕೂತಿರ್ತಾನೆ, ಅದನ್ನು ರೂಪ ಕೈಗೆ ಕೊಡ್ತಾನೆ. ಅದನ್ನು ಅಶೋಕ್ ಬರೆದಿರೋ ಥರ ಇವನೇ ಬರೆದಿರ್ತಾನೆ. ಅದರಲ್ಲಿ ನಾನು ಸುರೇಶ್ನ ಸಾಯಿಸ್ಬಿಟ್ಟೆ, ಬಾಡಿನ ಡಿಸ್ಪೋಸ್ ಮಾಡಿದ್ದೀನಿ, ಪೊಲೀಸ್ಗೆ ವಿಷಯ ಗೊತ್ತಾಗಿದ್ದರಿಂದ ಬಚ್ಚಿಟ್ಕೊಂಡು ಬದುಕ್ತಾ ಇದ್ದೀನಿ, ಹಾಗಾಗಿ ನನಗೆ ಧೈರ್ಯ ಇಲ್ಲ, ಸೂಸೈಡ್ ಮಾಡ್ಕೋಬೇಕು ಅಂತ ಇದ್ದೀನಿ, ನನ್ನ ಸಾವಿಗೆ ಯಾರೂ ಕಾರಣ ಇಲ್ಲ, ನಾನೇ ಕಾರಣ ಅಂತ ಬರೆದಿರುತ್ತೆ. ಈಗ ರೂಪ ಕೇಳ್ತಾಳೆ ಇದು ನಿನಗೆ ಹೇಗೆ ಸಿಕ್ತು ಅಂತ. ಅದಕ್ಕೆ ಸಲೀಂ ಪೊಲೀಸ್ನವರು ನನ್ನ ಮೇಲೆ ಡೌಟ್ ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡಿದ್ರು, ಇನ್ವೆಸ್ಟಿಗೇಷನ್ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ಡೋರ್ ಆಲ್ರೆಡಿ ಓಪನ್ ಇತ್ತು, ಟೇಬಲ್ ಮೇಲೆ ಈ ಲೆಟರ್ ಸಿಕ್ತು ಅಂತ ಸುಳ್ಳು ಹೇಳ್ತಾನೆ. ಆಗ ಇವಳು ನೀನು ಅಶೋಕ್ ತರ ಮಾತಾಡ್ತೀಯಲ್ವಾ ಅಂತ ಡೌಟಿಂದ ಕೇಳ್ತಾಳೆ. ಅದೇ ಟೈಮ್ನಲ್ಲಿ ಪವರ್ ಕಟ್ ಆಗುತ್ತೆ, ಇವನು ಕ್ಯಾಂಡಲ್ ತರ್ತೀನಿ ಅಂತ ಹೋಗಿ ಕ್ಯಾಂಡಲ್ ತರ್ತಾನೆ. ಆಗ ರೂಪ ಮತ್ತೆ ನೀನು ಅಶೋಕ್ ತರ ಮಾತಾಡ್ತೀಯಲ್ವಾ ಅಂತ ಕೇಳ್ತಾಳೆ. ಆಗ ಇವನು ಅವತ್ತು ನಿನ್ನ ಸಂತೋಷ ಪಡಿಸೋಕೆ ಅಶೋಕ್ ತರ ಮಾತಾಡಿದೆ, ಅದರಿಂದ ನನ್ನ ಮೇಲೆ ಡೌಟ್ ಪಡ್ತಾ ಇದ್ದೀಯಾ ಅಂತ. ಸರಿ ನಾನು ಅಶೋಕ್ ತರನೇ ಮಾತಾಡ್ತೀನಿ ಅಂತ ಆದರೆ ಅವನ ಕೈ ಬರಹದಲ್ಲಿ ಬರೆದಿರೋ ಈ ಲೆಟರ್ ಅಂತ ಕೇಳ್ತಾನೆ. ತಕ್ಷಣ ಕ್ಯಾಂಡಲ್ ಕೆಳಗೆ ಬೀಳಿಸಿ ನಿನ್ನಿಂದ ಯಾರೋ ಪಾಸ್ ಆದಂಗೆ ಆಯಿತು ಅಂತ ಅಶೋಕ್ ಇರ್ಬೋದು ಅಂತ ಮತ್ತೆ ಡ್ರಾಮಾ ಸ್ಟಾರ್ಟ್ ಮಾಡ್ತಾನೆ. ನೀನು ಇಲ್ಲೇ ಇರು ನಾನು ನೋಡ್ಕೊಂಡು ಬರ್ತೀನಿ ಅಂತ ಅಲ್ಲಿಂದ ಬೇರೆ ರೂಮ್ಗೆ ಹೋಗ್ತಾನೆ. ರೂಪ ಸಹ ಇವನು ಹೇಳೋದನ್ನೆಲ್ಲ ನಂಬ್ತಾಳೆ. ಆಗ ಸಲೀಂ ಹಿಂದೆಯಿಂದ ಬಂದು ರೂಪನ ಬಾಯಿ ಮುಚ್ಕೊಂಡು ಇನ್ನೊಂದು ರೂಮ್ಗೆ ಹಾಕಿ ಡೋರ್ ಲಾಕ್ ಮಾಡ್ತಾನೆ. ಆಗ ರೂಪ ಸಲೀಂ ಅಂತ ಕಿರ್ಚ್ತಾಳೆ. ಆಗ ಇವನು ನಾನು ಸಲೀಂ ಅಲ್ಲ ಅಶೋಕ್ ಅಂತ ಮತ್ತೆ ಮಿಮಿಕ್ರಿ ಮಾಡ್ತಾ ಡಬಲ್ ಆ್ಯಕ್ಟಿಂಗ್ ಮಾಡ್ತಾನೆ. ಅಂದರೆ ಸಲೀಂ ಆಗ ಅಶೋಕ್ ಥರ ಒಂದೇ ಟೈಮ್ನಲ್ಲಿ ಮಿಮಿಕ್ರಿ ಮಾಡ್ತಾ ಅಲ್ಲಿ ಅಶೋಕ್ ಇದ್ದಾನೆ ಅನ್ನೋ ಥರ ರೂಪಾಗೆ ನಂಬಿಕೆ ಬರೋ ಥರ ಮಾಡ್ತಾನೆ. ಆಗ ಶಬ್ದ ಕೇಳಿ ಪಕ್ಕದ ಮನೆಯವರು ಬಂದು ರೂಪ ಇದ್ದ ರೂಮ್ನ ಅನ್ಲಾಕ್ ಮಾಡ್ತಾರೆ. ರೂಪ ರೂಮಿಂದ ಹೊರಗಡೆ ಬಂದು ನೋಡಿದರೆ ಸಲೀಂಗೆ ಗಾಯ ಆಗಿರುತ್ತೆ. ಅಶೋಕ್ ಬಂದು ನನಗೆ ಸರಿಯಾಗಿ ಹೊಡೆದು ಓಡಿ ಹೋದ ಅಂತ ಹೇಳಿ ಅವಳನ್ನು ನಂಬಿಸ್ತಾನೆ. ರೂಪ ಸಹ ನಂಬಿಡ್ತಾಳೆ. ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಸಲೀಂ ಅಶೋಕ್ ಬರ್ದಿರೋ ಥರ ಬರೆದಿದ್ದ ಡೆತ್ ನೋಟ್ ಸಿಗುತ್ತೆ. ಪೊಲೀಸ್ ಅಶೋಕ್ ತಂದೆಗೆ ಕಾಲ್ ಮಾಡಿ ನೀವು ಚೆನ್ನೈಗೆ ಹೊರಟು ಬನ್ನಿ ಅಂತ ಹೇಳ್ತಾರೆ. ಈ ಕಡೆ ಸಲೀಂ ಹಾಸ್ಪಿಟಲ್ನಲ್ಲಿ ಇರ್ತಾನೆ, ಯಾಕಂದರೆ ಅಶೋಕ್ ಬಂದು ನನಗೆ ಹೊಡೆದಿದ್ದಾನೆ ಅಂತ ಎಲ್ಲರನ್ನ ನಂಬಿಸಿರ್ತಾನಲ್ವಾ, ಆವಾಗ ಇವನಿಗೆ ಇವನೇ ಹೊಡ್ಕೊಂಡು ಗಾಯ ಮಾಡ್ಕೊಂಡಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸ್ ಬಂದು ನಿಮ್ಮ ಮಗ ನಿಮಗೆ ಕಾಲ್ ಮಾಡಿದ್ರಾ ಅಂತ ಕೇಳ್ತಾರೆ. ಅದಕ್ಕೆ ಇವರು ನಿನ್ನೆ ಸಂಜೆ ಕಾಲ್ ಮಾಡಿ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳ್ದ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇವನೇ ಕಾಲ್ ಮಾಡಿ ಅಶೋಕ್ ತರ ಮಾತಾಡಿರ್ತಾನೆ. ಮತ್ತೆ ಪೊಲೀಸ್ ಹೇಳ್ತಾನೆ ನಿಮ್ಮ ಮಗ ಅಶೋಕ್ ನಾನು ಸುರೇಶ್ನ ಕೊಲೆ ಮಾಡಿದ್ದೀನಿ ಅಂತ ಬರ್ದಿರೋದ್ರಿಂದ ಅವನೇ ಕೊಲೆಗಾರ ಅನ್ನೋದು ಕನ್ಫರ್ಮ್ ಆಗಿದೆ ಅಂತ ಹೇಳ್ತಾರೆ. ಕಾರ್ತಿಕ್ ಅಲಿಯಾಸ್ ಸಲೀಂಗೆ ಬೇರೆಯವರ ಹ್ಯಾಂಡ್ ರೈಟಿಂಗ್ನ ಪೋರ್ಜರಿ ಮಾಡೋದು ಚಿಕ್ಕ ವಯಸ್ಸಿನಿಂದ ಅಭ್ಯಾಸ ಆಗಿರುತ್ತೆ, ಹಾಗಾಗಿ ಅಶೋಕ್ ಹ್ಯಾಂಡ್ ರೈಟಿಂಗ್ನ ಪೋರ್ಜರಿ ಮಾಡಿ ಅವನ ಥರನೇ ಬರೆದಿರ್ತಾನೆ. ಇದರಿಂದ ಪೊಲೀಸ್ಗೆ ಒಂಚೂರು ಡೌಟ್ ಬರಲ್ಲ. ಈಗ ಪೊಲೀಸ್ ಆ ಲೆಟರ್ನ ತೋರಿಸಿ ಈ ಅಕ್ಷರ ನಿಮ್ಮ ಮಗ ಅಶೋಕ್ ಬರೆದಿರೋದೇನ ನೋಡಿ ಅಂತ ಹೇಳ್ತಾರೆ. ಆಗ ಅವರು ಅದು ನೋಡಿ ಹೌದು ಇದು ನನ್ನ ಮಗನ ಹ್ಯಾಂಡ್ ರೈಟಿಂಗ್ ಅಂತ ಹೇಳ್ತಾರೆ. ನಿಮ್ಮ ಮಗ ಸಿಗೋವರೆಗೂ ಈ ಕೇಸ್ನ ನಾವು ಕ್ಲೋಸ್ ಮಾಡಲ್ಲ, ಅಶೋಕ್ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಮಗೆ ತಿಳಿಸಿ ಅಂತ ಹೇಳಿ ನಿಮಗೆ ಸಲೀಂ ಮೇಲೆ ಏನಾದರೂ ಡೌಟ್ ಇದೆಯಾ ಅಂತ ಕೇಳ್ತಾರೆ. ಯಾಕಂದರೆ ನಾವು ವಿಚಾರಿಸಿದಾಗೆಲ್ಲ ಸಲೀಂ ಬಗ್ಗೆ ಎಲ್ಲರೂ ಪಾಸಿಟಿವ್ ಆಗಿ ಹೇಳಿದ್ದಾರೆ ಅಂತ. ಹಾಗೆ ಇವರು ಇಲ್ಲ ಏನು ಡೌಟ್ ಇಲ್ಲ ಅಂತ ಹೇಳ್ತಾರೆ.
ಆದರೆ ಪೊಲೀಸ್ಗೆ ಸಲೀಂ ಮೇಲೆ ಲೈಟಾಗಿ ಡೌಟ್ ಇರುತ್ತೆ. ಹಾಗಾಗಿ ಅವನ ಅಡ್ರೆಸ್ಗೆ ಒಬ್ಬ ಕಾನ್ಸ್ಟೇಬಲ್ನ ಕಳಿಸಿ ಆ ಅಡ್ರೆಸ್ಸಲ್ಲಿ ಸಲೀಂ ನಿಜವಾಗ್ಲೂ ಇದ್ದಾನಾ ಅಂತ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅಲ್ಲಿಗೆ ಪೊಲೀಸ್ ಬಂದು ನೋಡಿದರೆ ಶಾಕಿಂಗ್ಲಿ ಸಲೀಂ ಆ ಅಡ್ರೆಸ್ನಲ್ಲಿ ಇರ್ತಾನೆ. ಮನೆಯಲ್ಲಿ ಯಾರು ಇಲ್ವಾ ಅಂತ ಪೊಲೀಸ್ ಕೇಳಿದಾಗ ಅಪ್ಪ ಇದ್ದಾರೆ ಅಂತ ಹೇಳ್ತಾನೆ. ಆ ವಯಸ್ಸಾದ ವ್ಯಕ್ತಿನ ರೆಸ್ಟ್ ರೂಮಿಂದ ಹೊರಗಡೆ ಎತ್ಕೊಂಡು ಬಂದು ರೂಮ್ನಲ್ಲಿ ಮಲಗಿಸ್ತಾನೆ. ಈಗ ಪೊಲೀಸ್ ಅಮ್ಮ ಇಲ್ವಾ ಅಂತ ಕೇಳಿದಾಗ ಇಲ್ಲ ತೀರಿ ಹೋದ್ರು ಅಂತ ಹೇಳ್ತಾನೆ. ಆಗ ಪೊಲೀಸ್ ಏನೂ ಇಲ್ಲ ಒಂದು ಸಣ್ಣ ವೆರಿಫಿಕೇಶನ್ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಈಗ ಇವನು ಆ ವಯಸ್ಸಾದ ವ್ಯಕ್ತಿಗೆ ಹೇಳ್ತಾನೆ, ನಾನು ಬದುಕ್ತಿರೋ ಈ ಜೀವನ ನಿಮ್ಮ ಮಗ ಸಲೀಂ ಬಿಟ್ಟು ಹೋಗಿದ್ದು, ನಾನು ಸಲೀಮಾಗೆ ಬದುಕೋದಕ್ಕೆ ಇಷ್ಟಪಡ್ತೀನಿ, ನೀವು ಒಪ್ಕೊಂಡ್ರೆ ನಿಮ್ಮ ಮಗನಾಗಿ ಇದ್ದು ನಿಮ್ಮನ್ನು ಕಾಪಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ಸಹ ಒಪ್ಕೊಳ್ತಾರೆ. ಈಗ ನಮಗೆ ಗೊತ್ತಾಗುತ್ತೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಬಸ್ ಕ್ರ್ಯಾಶ್ನಲ್ಲಿ ಸತ್ತೋಗಿರ್ತಾನೆ ಅಲ್ವಾ ಸಲೀಂ ಅಂತ ಒಂದು ಹುಡುಗ, ಅವನ ನಿಜವಾದ ತಂದೆ. ಇಲ್ಲಿಗೆ ಟು ಬಿ ಕಂಟಿನ್ಯೂಡ್ ಅಂತ ಹೇಳಿ ಈ ಮೂವಿನ ಮುಗಿಸ್ತಾರೆ. ಇದರ ಎರಡನೇ ಭಾಗ ಸಹ ಇದೆ, ಆ ಮೂವಿ ಹೆಸರು ಸಲೀಂ ಅಂತ. ನಿಮ್ಗೇನಾದ್ರು ಆ ಮೂವಿ ಎಕ್ಸ್ಪ್ಲನೇಷನ್ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ರಿಕ್ವೆಸ್ಟ್ ಜಾಸ್ತಿ ಇದ್ರೆ ಖಂಡಿತ ಆ ಮೂವಿನ ಸಹ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.